ಹಲೋ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಈ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಚಾಣಕ್ಯನ ನೀತಿ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾದ ವಿಷಯಗಳು ಎಂದಿಗೂ ಕೂಡ ಜನರಿಗೆ ಯಶಸ್ಸಿನ ಮಾರ್ಗ ತೋರಿಸುತ್ತವೆ ಆಚಾರ್ಯ ಚಾಣಕ್ಯರು ಅವರು ತಮ್ಮ ನೀತಿ ಶಾಸ್ತ್ರದಲ್ಲಿ ಮನೆ ಕುಟುಂಬ ಸಂಬಂಧಗಳು ಹಣ ಕೆಲಸ ಮತ್ತು ಕಚೇರಿಗೆ ಸಂಬಂಧಿಸಿದ ಅನೇಕ ವಿಷಯಗಳನ್ನು ಉಲ್ಲೇಖಿಸಿದ್ದಾರೆ ಇನ್ನು ಈ ನಾಲ್ಕು ರೀತಿಯಲ್ಲಿ ಹಣ ಗಳಿಸುವ ಜನರು ಎದುರಿಸುವ ಸಮಸ್ಯೆಗಳ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಆಚಾರ್ಯ ಚಾಣಕ್ಯರ ಪ್ರಕಾರ ತಪ್ಪು ಮಾರ್ಗದಲ್ಲಿ ಗಳಿಸಿದ ಹಣವು ಅಲ್ಪಾವಧಿಗೆ ಮಾತ್ರ ಸಂತೋಷವನ್ನ ತರತ್ತೆ ಈ ಹಣವು ಯಾವುದೇ ವ್ಯಕ್ತಿಗೆ ಎಂದಿಗೂ ಸಂತೋಷವನ್ನ ತರೋದಿಲ್ಲ ಅಂತಹ ವ್ಯಕ್ತಿಯ ಸಂಪತ್ತು ಉಳಿಯೋದಿಲ್ಲ ಕಷ್ಟ ದುಃಖಗಳು ಬಂದೇ ಬರ್ತವೆ ಅದರಿಂದಾಗಿ ಹಣಕ್ಕಾಗಿ ಎಂದಿಗೂ ತಪ್ಪು ದಾರಿಗೆ ಹೋಗಬೇಡಿ ಅಂತ ಚಾಣಕ್ಯರು ಹೇಳ್ತಾರೆ ಇನ್ನು ಚಾಣಕ್ಯರ ಪ್ರಕಾರ ಕಳ್ಳತನದಿಂದ ಗಳಿಸಿದ ಹಣವು ಎಂದಿಗೂ ಸಂತೋಷವನ್ನ ತರೋದಿಲ್ಲ ಬೇರೆಯವರು ತಮ್ಮ ರಕ್ತ ಮತ್ತು ಬೆವರಿನಿಂದ ಹಣ ಸಂಪಾದಿಸಿರ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ಇತರರ ಹಣವನ್ನ ಕದಿಯುವುದು ಎಂದಿಗೂ ಒಳ್ಳೆಯದಲ್ಲ ಭವಿಷ್ಯದಲ್ಲಿ ಆರ್ಥಿಕ ತೊಂದರೆಗಳು ಉಂಟಾಗಬಹುದಂತೆ ಇನ್ನು ಆಚಾರ್ಯ ಚಾಣಕ್ಯರ ಪ್ರಕಾರ ಯಾರಿಗಾದ್ರೂ ಮೋಸ ಮಾಡಿ ಹಣ ಸಂಪಾದಿಸುವ ವ್ಯಕ್ತಿಗೆ ಎಂದಿಗೂ ಗೌರವ ಸಿಗೋದೇ ಇಲ್ಲ ಅವರ ಕುಟುಂಬದ ಸದಸ್ಯರಿಗೆ ಸಮಾಜದಲ್ಲೂ ಕೂಡ ಗೌರವ ಸಿಗೋದಿಲ್ಲ ಯಾವುದೇ ಸ್ಥಾನಮಾನವೂ ಕೂಡ ಲಭಿಸೋದಿಲ್ಲ ತಪ್ಪು ಕೆಲಸಗಳಿಂದ ಹಣ ಗಳಿಸುವವರ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸೋದಿಲ್ಲ ಅನೇಕ ಜನರು ಜೂಜಾಟದಿಂದ ಹಣವನ್ನು ಸಂಪಾದಿಸ್ತಾರೆ ಅಂತಹ ಹಣವು ಹೆಚ್ಚು ಕಾಲ ಉಳಿಯೋದಿಲ್ಲ ಅಂತಹ ವ್ಯಕ್ತಿಯು ಆರ್ಥಿಕ ಮತ್ತು ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತಂತೆ ಸ್ನೇಹಿತರೆ ಇನ್ನಷ್ಟು ಈ ರೀತಿಯ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಈ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ